ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಡಿಪ್ಲೊಮಾ ಸಿಇಟಿ ವಿಷಯದ ಹಲವಾರು ವಿಡಿಯೋ ಸರಣಿಗಳನ್ನು ನಿಮಗೆ ಕೊಟ್ಟಿದ್ದೀನಿ ಈಗ ಮುಂದಿನ ವಿಡಿಯೋ ಲಿಮಿಟ್ಸ್ ಚಾಪ್ಟರ್ ಬಗ್ಗೆ ಹಿಂದಿನ ವಿಡಿಯೋನಲ್ಲಿ ಲಿಮಿಟ್ಸ್ ತೋ ಅರ್ಧ ಸಿಲೆಬಸ್ ಕಂಪ್ಲೀಟ್ ಆಗಿತ್ತು ಅದನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಹಿಂದಿನ ವಿಡಿಯೋನಲ್ಲಿ ನಾವು ಲಿಮಿಟ್ ಬಗ್ಗೆ ಎರಡು ಫಾರ್ಮುಲಾ ಕಲ್ತಿದ್ವಿ ಒಂದು लिमिट एस एक्सटेंड्स टू ए एक्स टू दि पवर एन माइनस ए टू दि पवर एन बाय एक्स माइनस ए बंदा फार्मूला एन ए एन माइनस वन अदे तर इन फार्मूला लिमिट एस एक्सटेंड्स टू जीरो साइन एक्स बाय एक्स आंसर वन कंडीशन ऐनपंद एक्स रेडियन नेक्स्ट इन फार्मूला एक्सटेंड्स टू जीरो tan x by x ಇದು ಅಷ್ಟೇ this is also equal to 1 ನೋಡಿ ಇದಿಷ್ಟರ ಮೇಲೆ ಪ್ರಾಬ್ಲಮ್ಸ್ ಅನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೆ ಈಗ ಲಿಮಿಟ್ಸ್ ಅಲ್ಲಿ ನೆಕ್ಸ್ಟ್ ಟೈಪ್ ಅಲ್ಲಿ ನೋಡಿ ಈ ತರ ಇರುತ್ತದೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ 3x² - 2x + 8 ಡಿವೈಡೆಡ್ ಬೈ 5x² + 3x - 2 ನೋಡಿ ನಿಮಗೆ ಪ್ರಾಬ್ಲಮ್ ಏನಾದರೂವೆ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಬಂದ್ರೆ ಇದನ್ನ ಇನ್ಫಿನಿಟಿ ಅಂತ ಕರೀತಾರೆ ಹಿಂಗ ಬರೆದ್ರೆ ಇದನ್ನ ಇನ್ಫಿನಿಟಿ ಈ ತರ ಏನಾದರೂ ಬಂದಾಗ ನೋಡಿ ಇನ್ಫಿನಿಟಿ ಅಂತ ಬಂದಾಗ ನಾನು ಈಗ ಏನು ಹೇಳ್ಕೊಡ್ತೀನಿ ಆ ಪ್ರೊಸೀಜರ್ ಮಾಡಬೇಕು ನೋಡಿ ಈ ತರ ಫಾರ್ಮುಲಾ ಬಂದ್ರೆ ಅದು ಆನ್ಸರ್ ಈ ತರ ಬಂದ್ರೆ 1 ಈ ತರ ಬಂದ್ರೆ 1 ಇನ್ಫಿನಿಟಿ ಅಂತ ಬಂದಾಗ ಈಗ ನಾನು ಏನು ಹೇಳ್ಕೊಡ್ತೀನಿ ಆ ಪ್ರೊಸೀಜರ್ ಫಾಲೋ ಮಾಡಬೇಕು ನೋಡಿ ಇನ್ಫಿನಿಟಿ ಬಂದಾಗ ನಾವು ಕಾಮನ್ ಫ್ಯಾಕ್ಟರ್ ತೆಗಿಬೇಕು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡು ಕಡೆಯಿಂದಲೂ ಕಾಮನ್ ಫ್ಯಾಕ್ಟರ್ ತೆಗಿಬೇಕು ಈಗ ಯೂಶುವಲಿ ನೀವು ಕಾಮನ್ ಫ್ಯಾಕ್ಟರ್ ತೆಗಿಬೇಕಂದ್ರೆ ಇಲ್ಲಿ ಒಟ್ಟು 3 ಟರ್ಮ್ ಇದೆ 3 ಟರ್ಮ್ ಅಲ್ಲ ನಂಬರ್ ಇದ್ದರೆ ಮಾತ್ರ ಕಾಮನ್ ಫ್ಯಾಕ್ಟರ್ ತೆಗಿತೀವಿ ಇಲ್ಲೂ ಅಷ್ಟೇ 3 ಟರ್ಮ್ ಅಲ್ಲ ಕಾಮನ್ ಇದ್ದರೆ ಮಾತ್ರ ಕಾಮನ್ ಫ್ಯಾಕ್ಟರ್ ತೆಗಿತೀವಿ ಅದು ನಿಮಗೆ ಇಲ್ಲಿ ತನಕ ನಿಮಗೆ ಗೊತ್ತಿರೋದು ಬಟ್ ಈ ತರ ಪ್ರಾಬ್ಲಮ್ ಅಲ್ಲಿ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದ್ರೂ ನಾವು ಕಾಮನ್ ಫ್ಯಾಕ್ಟರ್ ಅನ್ನು ತೆಗಿಬೇಕು ಯಾವುದನ್ನ ಕಾಮನ್ ಫ್ಯಾಕ್ಟರ್ ತೆಗಿಬೇಕಂತಂದ್ರೆ ನೋಡಿ ಈ ನ್ಯೂಮರೇಟರ್ ನಲ್ಲಿ x² ಟರ್ಮ್ ಇದೆ ನಂಬರ್ ಏನಾರ ಇರಲಿ x² ಇಂದ ಏನಾರ ಇರಲಿ x² ಇದೆ x ಇದೆ ಬರಿ ನಂಬರ್ ಇದೆ ಡಿನಾಮಿನೇಟರ್ ನಲ್ಲಿ x² ಇದೆ x ಇದೆ ಬರಿ ನಂಬರ್ ಇದೆ ನಾವು ಯಾವುದನ್ನ ಕಾಮನ್ ಫ್ಯಾಕ್ಟರ್ ತೆಗಿಬೇಕು ಅಂತಂದ್ರೆ ಹೈಯೆಸ್ಟ್ ಪವರ್ ಆಫ್ x ಅಂದ್ರೆ x ಗೆ ಹೈಯೆಸ್ಟ್ ಪವರ್ ಯಾವುದು ಇದೆಯೋ ಅದನ್ನ ತೆಗಿಬೇಕು ನೋಡಿ ಈಗ ನ್ಯೂಮರೇಟರ್ ನಲ್ಲಿ x² x ಏನು ಇಲ್ಲ ಅಂದ್ರೆ ಹೈಯೆಸ್ಟ್ ಪವರ್ ಆಫ್ x ಅಂದ್ರೆ ಇಲ್ಲಿ x² x² ನೇ ಕಾಮನ್ ತೆಗಿಬೇಕು ನಿಮಗೆ ಪ್ರಾಬ್ಲಮ್ ನೋಡಿದ ತಕ್ಷಣ ನೋಡ್ಕಳಿ ಇಲ್ಲಿ ಈ x² ಇದ್ದರೆ x² ಕಾಮನ್ ತೆಗಿಬೇಕು x³ ಇದ್ದರೆ x³ ಕಾಮನ್ ಬೇರೆ ಟರ್ಮ್ ಅಲ್ಲಿ ಇರಲಿ ಬಿಡಲಿ ಕಾಮನ್ ತೆಗಿತಾ ಇರಬೇಕು ಯಾವಾಗಪ್ಪ ಅಂದ್ರೆ ಇನ್ಫಿನಿಟಿ ಅಂತ ಕೊಟ್ಟಾಗ x ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಕೊಟ್ಟಾಗ ನೋಡಿ ಈ ತರ ಪ್ರಾಬ್ಲಮ್ ಬಂದಾಗಿಲ್ಲ ಕಾಮನ್ ತೆಗಿಬೇಕು ನೆನಪಿಟ್ಕೊಳ್ಳಿ ಯಾವುದನ್ನ ಕಾಮನ್ ತೆಗಿಬೇಕು ಅಂದ್ರೆ ಹೈಯೆಸ್ಟ್ ಪವರ್ ಆಫ್ x ಅನ್ನು ಕಾಮನ್ ತೆಗಿಬೇಕು ಈಗ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಹೈಯೆಸ್ಟ್ ಪವರ್ ಆಫ್ x ಅಂದ್ರೆ ಇಲ್ಲಿ x² ಇದೆ ಡಿನಾಮಿನೇಟರ್ ಅಲ್ಲಿ x² ಇದೆ ನ್ಯೂಮರೇಟರ್ ಬೇರೆ ಕಾಮನ್ ಬೇರೆ ಅಂದ್ರೆ ಸೆಪರೇಟ್ ಅದು ನ್ಯೂಮರೇಟರ್ ಡಿನಾಮಿನೇಟರ್ ಸೆಪರೇಟ್ ಎರಡಕ್ಕೂ x² ಕಾಮನ್ ತೆಗೆಯೋ ಸೆಪರೇಟ್ ಆಗಿ ಬರ್ಕೋಬೇಕು ಈಗ ನೋಡಿ ಇಲ್ಲಿ x² ಕಾಮನ್ ತಗೊಂಡೆ ನ್ಯೂಮರೇಟರ್ ನಲ್ಲಿ x² ಕಾಮನ್ ತಗೊಂಡೆ ಯಾಕಪ್ಪ ಅಂತಂದ್ರೆ ಹೈಯೆಸ್ಟ್ ಪವರ್ ಆಫ್ x ಅಂದ್ರೆ x² ಈಗ ಒಳಗಡೆ ಏನು ಉಳಿತು ಅಂತ ಬರೀಬೇಕು ಒಳಗಡೆ ಏನು ಉಳಿತು ಅಂತ ಬರೀಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹಂಗೆ ಬರೀಬಹುದು ನಿಮಗೆ ಗೊತ್ತಾಗಿಲ್ಲ ಒಳಗಡೆ ಏನು ಉಳಿತು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ನೋಡಿ ಏನು ಮಾಡಿ ಎಲ್ಲಾ ಟರ್ಮ್ ಹಂಗೆ ಬರ್ಕೊಳ್ಳಿ ಎಲ್ಲಾ ಟರ್ಮ್ ಹಂಗೆ ಬರ್ಕೊಂಡು ಎಲ್ಲಾ ಟರ್ಮ್ನೂ ಯಾವುದು ಕಾಮನ್ ತೆಗೆದಿರ್ತೀರಾ ಅದರಿಂದ ಡಿವೈಡ್ ಮಾಡಿ ನೋಡಿ ನಾನೇನ್ ಮಾಡಿದೆ x² ಕಾಮನ್ ತೆಗೆದೆ x² ಕಾಮನ್ ತೆಗೆದ್ಬಿಟ್ಟು ನೋಡಿ ಒಳಗಡೆ ಏನಿದೆ ಅದೆಲ್ಲ ಹಂಗೆ ಬರೆದಿದ್ದೀನಿ ಎಲ್ಲಕ್ಕೂ x² ಇಂದ ಡಿವೈಡ್ ಮಾಡಿದ್ದೀನಿ ನೋಡಿ ಈ ತರ ಮಾಡಬಹುದು ನೆಕ್ಸ್ಟ್ ಅದೇ ತರ ಡಿನಾಮಿನೇಟರ್ ನಲ್ಲಿ x² ಕಾಮನ್ ತಗೊಳ್ಳಿ ಏನ್ ಹುಡುಕತ್ತು 5x² ಡಿವೈಡ್ ಬೈ x² ಪ್ಲಸ್ 3x ಬೈ x² ಮೈನಸ್ 2 ಬೈ x² ನೋಡಿ ಈ ತರ ನೆಕ್ಸ್ಟ್ ಏನ್ ಮಾಡಬೇಕಂತಂದ್ರೆ ನೋಡಿ ಈ x² ಈ x² ಕ್ಯಾನ್ಸಲ್ ಆಗುತ್ತೆ ಈ x² ಈ x² ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 1x 1x ಕ್ಯಾನ್ಸಲ್ ಆಗುತ್ತೆ x² ಕ್ಯಾನ್ಸಲ್ ಆಗುತ್ತೆ 1x 1x ಕ್ಯಾನ್ಸಲ್ ಆಗುತ್ತೆ ಈಗ ಏನು ಉಳ್ಕೊಳ್ಳುತ್ತೆ ಬರೀಬೇಕು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ನೋಡಿ ಇಲ್ಲಿ 3 ಉಳಿತು ಮೈನಸ್ 2 ಬೈ x ಉಳಿತು ಪ್ಲಸ್ 8 ಬೈ x² ಅದೇ ತರ ಡಿನಾಮಿನೇಟರ್ ನಲ್ಲಿ 5 ಪ್ಲಸ್
3 by x minus 2 by x square. ನೋಡಿ ಇಷ್ಟು ಬಂತು ಇಷ್ಟು ಬಂದಾದ್ಮೇಲೆ ಇವಾಗ ನಾನು ಏನು ಮಾಡಬೇಕಂದ್ರೆ x ಜಾಗಕ್ಕೆ ಇನ್ಫಿನಿಟಿ ಹಾಕಬೇಕು x ಜಾಗಕ್ಕೆ ಇನ್ಫಿನಿಟಿ ಹಾಕ್ತಾಗ ನೋಡಿ ಇನ್ಫಿನಿಟಿ ಯಾವುದೇ ಒಂದು ನಂಬರ್ ಅನ್ನು ಇನ್ಫಿನಿಟಿ ಇಂದ ಡಿವೈಡ್ ಮಾಡಿದ್ರೆ ಯಾವುದಾದ್ರೂ ನಂಬರ್ ಆಗಬಹುದು ಯಾವುದೇ ಏನಿ ನಂಬರ್ ಎಷ್ಟಾದ್ರೂ ನಂಬರ್ ತಗೊಳ್ಳಿ ಆ ನಂಬರ್ ಅನ್ನು ಇನ್ಫಿನಿಟಿ ಇಂದ ಡಿವೈಡ್ ಮಾಡಿದ್ರೆ ನೆನಪಿಟ್ಕೊಳ್ಳಿ ಜೀರೋ ಬರುತ್ತೆ ಯಾಕಪ್ಪ ಜೀರೋ ಬರುತ್ತೆ ಅಂದ್ರೆ ಇನ್ಫಿನಿಟಿ ಅಂದ್ರೆ ಇಟ್ ಇಸ್ ವೆರಿ 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 ಲಾರ್ಜ್ ನಂಬರ್ ಅಂತ ಎಷ್ಟು ಅಂತ ಗೊತ್ತಿಲ್ಲ ತುಂಬಾ ದೊಡ್ಡದು ಯಾವುದೋ ಒಂದು ನಂಬರ್ ನ ತುಂಬಾ ದೊಡ್ಡ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ನಮಗೆ 0.0000 ಬಂದು ಯಾವುದೋ ಒಂದು ಪಾಯಿಂಟ್ ಎಷ್ಟೋ ಒಂದು ಸೊನ್ನೆ ಆದ್ಮೇಲೆ ಒಂದು ಬರುತ್ತೆ ಅದಕ್ಕೆ ಅದನ್ನ 0 ಅಂತ ಕೊಡ್ತಾರೆ ಅವೆಲ್ಲ ಏನಾದರೂ ಇರಲಿ ಯಾವುದೇ ಒಂದು ನಂಬರ್ ಡಿವೈಡ್ ಬೈ ಇನ್ಫಿನಿಟಿ ಅಂದ್ರೆ 0 ಅದೇ ತರ ಯಾವುದೋ ಒಂದು ನಂಬರ್ ಡಿವೈಡ್ ಬೈ ಇನ್ಫಿನಿಟಿ ಸ್ಕ್ವೇರ್ ಅಂದ್ರೂ 0 ನೇ ಇನ್ಫಿನಿಟಿ ಅಂದ್ರೇನೆ 0 ಅಂದ್ರೆ ಇನ್ಫಿನಿಟಿ ಸ್ಕ್ವೇರ್ ಅಂತಂದ್ರೆ ಅದಕ್ಕಿಂತ ಅದರು ಡಬಲ್ ಈಗ 2 ಸ್ಕ್ವೇರ್ ಅಂದ್ರೆ 4 ಆಯ್ತು ಅಲ್ವಾ 3 ಸ್ಕ್ವೇರ್ ಅಂದ್ರೆ 9 ಆಯ್ತು ಅದೇ ತರ ಇನ್ಫಿನಿಟಿ ಸ್ಕ್ವೇರ್ ಅಂದ್ರೆ ಇನ್ನೂ ಜಾಸ್ತಿ 1 ಬೈ ಇನ್ಫಿನಿಟಿ ಅಂದ್ರೂ 0 1 ಬೈ ಇನ್ಫಿನಿಟಿ ಸ್ಕ್ವೇರ್ ಅಂದ್ರೂ 0 ಅಥವಾ ಎನಿ ನಂಬರ್ ಬೈ ಇನ್ಫಿನಿಟಿ ಎನಿ ನಂಬರ್ ಬೈ ಇನ್ಫಿನಿಟಿ ಸ್ಕ್ವೇರ್ ಎನಿ ನಂಬರ್ ಬೈ ಇನ್ಫಿನಿಟಿ ಕ್ಯೂಬ್ ಎಲ್ಲಾದರೂ 0 ನೇ ಈಗ ಇದಾದ್ಮೇಲೆ ಈ ಇನ್ಫಿನಿಟಿ ಇರೋ ಜಾಗಕ್ಕೆ x ಆಗ್ತು x ಇರೋ ಜಾಗಕ್ಕೆ ಇನ್ಫಿನಿಟಿ ಆಗ್ತು ನೋಡಿ ಇಲ್ಲಿ 3 ಹಂಗೆ ಬರ್ಕೊಳ್ಳಿ 2 ಡಿವೈಡ್ ಬೈ ಇನ್ಫಿನಿಟಿ 8 ಡಿವೈಡ್ ಬೈ ಇನ್ಫಿನಿಟಿ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 5 ಪ್ಲಸ್ 3 ಬೈ ಇನ್ಫಿನಿಟಿ ಮೈನಸ್ 2 ಬೈ ಇನ್ಫಿನಿಟಿ ಸ್ಕ್ವೇರ್ ನೋಡಿ ಈ ಸ್ಟೆಪ್ಪಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದೆ ಬರದೆ ಕ್ಯಾನ್ಸಲ್ ಮಾಡಿದೆ ಸಿಂಪ್ಲಿಫೈ ಮಾಡಿದ ಹಂಗೆ ಬರದೆ ನೋಡಿ ಈ ಲಿಮಿಟ್ ಅಂತ ಇಲ್ಲೂ ಬರೆದಿದ್ದೀನಿ ಇಲ್ಲೂ ಬರೆದಿದ್ದೀನಿ ಲಿಮಿಟ್ ಅಂತ ಬಟ್ ಇಲ್ಲಿ ಲಿಮಿಟ್ ಬರೀತಾ ಇಲ್ಲ ಯಾಕಪ್ಪ ಅಂತಂದ್ರೆ ಎಕ್ಸ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡುವಾಗ ಇಲ್ಲಿ ಲಿಮಿಟ್ ಅಂತ ಬರೀಬಾರ್ದು ಈಗ ತಾನೇ ನಿಮ್ಗೆ ಹೇಳ್ಕೊಟ್ಟೆ ಯಾವುದೇ ಒಂದು ನಂಬರ್ನ ಇನ್ಫಿನಿಟಿಯಿಂದ ಡಿವೈಡ್ ಮಾಡಿದ್ರೆ ನೋಡಿ ಇದು 0 ಆಗುತ್ತೆ ಇದು 0 ಆಗುತ್ತೆ ಇದು 0 ಆಗುತ್ತೆ ಇದು 0 ಆಗುತ್ತೆ 3 ಮೈನಸ್ 0 ಪ್ಲಸ್ 0 5 ಪ್ಲಸ್ 0 ಮೈನಸ್ 0 ಇದು 3 ಡಿವೈಡೆಡ್ ಬೈ 5 ನೋಡಿ ಈ ತರ ಪ್ರಾಬ್ಲಮ್ ಬಂದಾಗ ಇದು ಆಕ್ಚುಯಲ್ ಪ್ರೊಸೀಜರ್ ಈಗ ನೀವೊಂದು ಪ್ರಶ್ನೆ ಕೇಳಬಹುದು ಸರ್ ಸಿಇಟಿನಲ್ಲಿ ನೀವೆಲ್ಲ ಮಾಡ್ತಾ ಕೂತ್ಕೋಬೇಕಾ ಏನು ಮಾಡಂಗಿಲ್ಲ ನೋಡಿ ಈ ತರ ಪ್ರಾಬ್ಲಮ್ ಬಂದ್ರೆ ಆನ್ಸರ್ 3/5 ಆದ್ರೆ ಏನಪ್ಪ ಅಂತಂದ್ರೆ ಇಲ್ಲೂ ಎಕ್ಸ್ ಸ್ಕ್ವೇರ್ ಇಲ್ಲೇ ಎಕ್ಸ್ ಸ್ಕ್ವೇರ್ ಇರಬೇಕು ಯೂಶಲಿ ಹಿಂಗೆ ಇರ್ತದೆ ಈ ಪ್ರಾಬ್ಲಮ್ ಇನ್ಫಿನಿಟಿ ಬಂದಾಗೆಲ್ಲ ಇದೇ ತರ ಇರ್ತದೆ ಈಗ ನಾನೇನ್ ಮಾಡ್ತೀನಿ ನೋಡಿ ಇದು ಆಕ್ಚುಯಲ್ ಪ್ರೊಸೀಜರ್ ನಾನು ಸುಮ್ಮನೆ ಒಂದೆರಡು ಲೆಕ್ಕ ಬರೆದ್ಬಿಟ್ಟು ಅದರ ಆನ್ಸರ್ ಏನು ಅಂತ ಹಂಗೆ ಹೇಳ್ತೀನಿ ನೀವು ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಟ್ ಎಕ್ಸಾಮ್ ಅಲ್ಲಿ ಸಿಇಟಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆನ್ಸರ್ ಹೇಳೋದನ್ನ ಕಲ್ತ್ಕೋಬೇಕು ನೋಡಿ ಈಗ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ ನೋಡಿ ಮಧ್ಯ ಪ್ಲಸ್ ಆರ್ ಇರಲಿ ಮೈನಸ್ ಆರ್ ಇರಲಿ ಯಾವುದೇ ನಂಬರ್ ಇರಲಿ ನೋಡಿ ಎಕ್ಸ್ ಸ್ಕ್ವೇರ್ ಇಂದ ಯಾವ ನಂಬರ್ ಇದೆ 3 ಎಕ್ಸ್ ಸ್ಕ್ವೇರ್ ಇಂದ ಯಾವ ನಂಬರ್ ಇದೆ 7 ಇದರದ ಆನ್ಸರ್ 3/7 ಅದೇ ತರ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ 9x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಡಿವೈಡ್ ಬೈ 7x ಸ್ಕ್ವೇರ್ ಮೈನಸ್ 2x ಪ್ಲಸ್ 3 ನೋಡಿ ಇದರದ ಆನ್ಸರ್ ಬಂದು 9/7 ನೋಡಿ ಈ ತರ ಏನಾದ್ರು ಪ್ರಾಬ್ಲಮ್ಗಳು ಬಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇದೆ ಈಗ ಇದು ಗೊತ್ತಾಗಿದೆ ಅನ್ಕೊಂಡಿದ್ದೇನೆ ಈಗ ಇನ್ಫಿನಿಟಿನಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ 2x ಪ್ಲಸ್ 3 3x ಪ್ಲಸ್ 5 ಡಿವೈಡ್ ಬೈ 7x ಪ್ಲಸ್ 8 5x ಪ್ಲಸ್ 3 ನೋಡಿ ಈ ತರ ಕೊಟ್ಬಿಡ್ತಾರೆ ಈಗ ನಿಮ್ಗೆ ಈ ತರ ಇದ್ರೆ ಗೊತ್ತಾಯ್ತು ಡೈರೆಕ್ಟ್ 3/7 ಅಂತ ಬರೀತೀರಾ ನೋಡಿ ಹಿಂಗ್ ಬಂದ್ಬಿಟ್ರೆ ಈ ತರ ಮೇಲೆ ಎರಡು ಟರ್ಮು ಡಿನಾಮಿನೇಟರ್ ಎರಡು ಟರ್ಮು ಒಂದೊಂದ್ಸಲಿ ಮೇಲೆ ಮೂರು ಟರ್ಮು ಡಿನಾಮಿನೇಟರ್ ಮೇಲೆ ಮೂರು ಟರ್ಮ್ ಇರ್ತದೆ ನೋಡಿ ಎಷ್ಟಾದ್ರು ಟರ್ಮ್ ಬರಲಿ ಏನಾದ್ರೂ ಬರಲಿ ನೋಡಿ ಈ ತರ ಬಂದಾಗ ಏನ್ ಮಾಡ್ಬೇಕಂದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ನೀವೇನ್ ಮಾಡಿ ಬರೀ ಇದಕ್ಕೆ ಕಾಮನ್ ತಗೊಳ್ಳಿ ಬರೀ ಈ ಎರಡು ಟರ್ಮ್ಗೆ ಈ ಎರಡು ಟರ್ಮ್ಗೆ ಕಾಮನ್ ಯಾವ್ದು ತಗೋಬೇಕಪ್ಪ ಅಂದ್ರೆ ಎಕ್ಸ್ ತಗೋಬೇಕು ಯಾಕಂದ್ರೆ ಎಕ್ಸೇ ಇರೋದು ಎಕ್ಸ್ ಸ್ಕ್ವೇರ್ ಇಲ್ಲ ತಿರ್ಗಾ ಇದಕ್ಕೂ ಕಾಮನ್ ತಗೊಳ್ಳಿ ಏನ್ ತಗೋಬೇಕು ಎಕ್ಸ್ ಅದೇ ತರ ಇದಕ್ಕೂ ಕಾಮನ್ ತಗೊಳ್ಳಿ ಎಕ್ಸ್ ಇದಕ್ಕೂ ಕಾಮನ್ ತಗೊಳ್ಳಿ ಎಕ್ಸ್ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ ನೋಡಿ ತೋರಿಸ್ತೀನಿ ಈಗ ಬರೀ ಇಷ್ಟಕ್ಕೆ ಎಕ್ಸ್ ಕಾಮನ್ ತಗೋತಾ ಇದ್ದೀನಿ ಒಳಗಡೆ ಏನಿದೆ 2x ಪ್ಲಸ್ 3 ನಾನು ಎಕ್ಸ್ ಕಾಮನ್ ತಗೊಂಡಿರೋದ್ರಿಂದ 2x/x ಪ್ಲಸ್ 3/x ಅದೇ ತರ ಇಲ್ಲಿ ಎಕ್ಸ್ ಕಾಮನ್ ತಗೊಳ್ಳಿ 3x/x ಪ್ಲಸ್ 5/x
whole divided by इल्ले x कामन तगड़े x कामन तगड़े 7x by x plus 8 by x इल्ले x कामन तगड़े 5x by x plus 3 by x उड़े xx cancel xx cancel ex cancel ex cancel इधो cancel इधो cancel ये नुड़कती होगा limit as extends to infinity 2 plus 3 by x into 3 plus 5 by x whole divided by 7 plus 8 by x into 5 plus 3 by x ನೋಡಿ ಈ ತರ ಸಿಂಪ್ಲಿಫೈ ಮಾಡ್ಕೋಬೇಕು ಈಗ ಏನಪ್ಪ ಅಂತಂದ್ರೆ x ಜಾಗಕ್ಕೆ ಇನ್ಫಿನಿಟಿ ಹಾಕೋದು x ಜಾಗಕ್ಕೆ ಇನ್ಫಿನಿಟಿ ಹಾಕಂದ್ರೆ ನೋಡಿ 2 plus 3 by infinity 3 plus 5 by infinity 7 plus 8 by infinity 5 plus 3 by infinity ಈಗ ತಾನೆ ನಿಮಗೆ ಹೇಳ್ಕೊಟ್ಟೆ ಎನಿ ನಂಬರ್ ಬೈ ಇನ್ಫಿನಿಟಿ ಅಂದ್ರೆ 0 ನೋಡಿ ಇದು 0 ಆಗುತ್ತೆ ಇದು 0 ಆಗುತ್ತೆ ಇದು 0 ಆಗುತ್ತೆ ಇದು 0 ಆಗುತ್ತೆ 2 plus 0 3 plus 0 7 plus 0 5 plus 0 ನೋಡಿ 2 plus 0 ಅಂದ್ರೆ 2 3 plus 0 ಅಂದ್ರೆ 3 7 plus 0 ಅಂದ್ರೆ 7 5 plus 0 ಅಂದ್ರೆ 5 2 3 is a 6 7 5 is a 35 ಇದೇನಾದ್ರೆ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಆಗಲ್ಲ ಆನ್ಸರ್ ಇಸ್ 6 by 35 ನೋಡಿ ಇದಕ್ಕೂ ಅಷ್ಟೇ ಸರ್ ಏನಿದು ಇಷ್ಟೊಂದು ಸ್ಟೆಪ್ ಐತಲ್ಲ ಇವೆಲ್ಲ ಮಾಡ್ಬೇಕಾ ಏನು ಇವೆಲ್ಲ ಏನು ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ ಕಂಡುಹಿಡಿಬೋದು ಹೆಂಗಪ್ಪ ಅಂತಂದ್ರೆ ನೋಡಿ ಈ ತರ ಏನಾದ್ರು ಬಂದಾಗ ಎಕ್ಸ್ ಹಿಂದೆ ನಂಬರ್ ಇರ್ತಾವಲ್ಲ ನೋಡಿ ಮೇಲೆ 2 ಇದೆ 3 ಇದೆ 2 ಇಂಟು 3 ಮಾಡಿ ಡಿನಾಮಿನೇಟರ್ ನಲ್ಲಿ ಎಕ್ಸ್ ಹಿಂದೆ 7 ಇದೆ ಎಕ್ಸ್ ಹಿಂದೆ 5 ಇದೆ 7 ಇಂಟು 5 ಮಾಡಿ 2 3 is a 6 7 5 is a 35 ನೋಡಿ ಆನ್ಸರ್ ಬಂತು ಈ ತರನೂ ಮಾಡಬಹುದು ಈ ತರನೇ ಮಾಡಿ ನೀವು ಎಕ್ಸಾಮ್ ಅಲ್ಲೆಲ್ಲ ಡೈರೆಕ್ಟ್ ಆನ್ಸರ್ ಕಂಡುಹಿಡಿಯೋದು ಈಗ ನಾನು ನೆಕ್ಸ್ಟ್ ಒಂದು ಎರಡು ಲೆಕ್ಕ ಬರೀತೀನಿ ಅದಕ್ಕೆ ಡೈರೆಕ್ಟ್ ಆನ್ಸರ್ ಬರುತ್ತೆ ತೋರಿಸ್ತೀನಿ ಹೇಗೆ ಅಂತ ನೀವು ಅದೇ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಪ್ರಶ್ನೆ ನಿಮಗೆ ಏನಾದ್ರು ಈ ತರ ಆಯ್ತು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ x plus 3 5x plus 4 3x minus 2 7x plus 3 ನೋಡಿ ಈ ತರ ಬಂದಾಗ ಇದಕ್ಕೆ ಆನ್ಸರ್ ಕಂಡುಹಿಡಿಯಬೇಕು ಆಕ್ಚುಯಲ್ ಪ್ರೊಸೀಜರ್ ಹಿಂದೆ ಹೇಳ್ಕೊಡ್ತಾನಲ್ಲ ಅದೇ ತರ ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ ಸಿಇಟಿ ಯಾರು ಬರೀತಾ ಇದ್ರ ಅವರು ನೋಡಿ ಇದಕ್ಕೆ ಶಾರ್ಟ್ ಕಟ್ ಅಂದ್ರೆ x ಹಿಂದೆ ಏನು ಇಲ್ಲ 1 x ಹಿಂದೆ 5 ಆನ್ಸರ್ ಡೈರೆಕ್ಟ್ ಬರೀತಾ ಇದ್ದೇನೆ x ಹಿಂದೆ 3 x ಇಂದ 7 1 5 is a 5 3 7 is a 21 ನೋಡಿ ಇಷ್ಟೇನೇ ಇನ್ಫಿನಿಟಿ ಬಂದಾಗ ಎಷ್ಟು ಟರ್ಮ್ ಆರ ಇರಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎಷ್ಟು ಟರ್ಮ್ ಆರ ಇರಲಿ x ಇಂದ ಏನು ನಂಬರ್ ಐತೆ ಬರ್ಕೊಂಡು ನ್ಯೂಮರೇಟರ್ ಇಂಟು ಮಾಡಿ ಅದೇ ತರ ಡಿನಾಮಿನೇಟರ್ ನಲ್ಲಿ x ಇಂದ ಏನೈತೆ ಇಂಟು ಹಾಕೊಂಡು ಏನಾದ್ರೂ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿ ಇಲ್ಲ ಅಂತಂದ್ರೆ ಹಂಗೆ ಬರೀರಿ ನೋಡಿ ಇನ್ಫಿನಿಟಿ ಅಂತ ಬಂದಾಗ ಈ ಪ್ರೊಸೀಜರ್ ಯೂಸ್ ಮಾಡಬೇಕು ಕಾಮನ್ ತೆಗಿಬೇಕು ಇನ್ಫಿನಿಟಿ ಬಂದಾಗೆಲ್ಲ ಕಾಮನ್ ತೆಗಿಬೇಕು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಈಗ ಇನ್ಫಿನಿಟಿ ಗೊತ್ತಾಯ್ತು ನಿಮಗೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಇನ್ಫಿನಿಟಿ ಬದಲು ಬೇರೆ ಈ ತರ 1 2 3 4 0 ಆ ತರ ಏನಾರ ಕೊಟ್ರು ಅಂತಾರೆ ಈಗ ಸಪೋಸ್ x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 x ಸ್ಕ್ವೇರ್ ಮೈನಸ್ 7x ಪ್ಲಸ್ 6 ನೋಡಿ ಈ ತರ ಪ್ರಶ್ನೆ ಬಂದ್ಬಿಡ್ತು ಅನ್ಕೊಳ್ಳಿ ಈ ತರ ಪ್ರಶ್ನೆ ಬಂದಾಗ ಫಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ನೀವು ನಾನು ಬೇರೆ ಲೆಕ್ಕ ತಗೋತೀನಿ ಆಮೇಲೆ ಇಲ್ಲಿಗೆ ಬರೋಣ ಇದೇ ಇರಲಿ ಇಲ್ಲಿ ಪ್ಲಸ್ ಹಾಕ್ತೀನಿ ಆಯ್ತಾ ಈಗ ಈ ತರ ಪ್ರಾಬ್ಲಮ್ ಬಂದ್ರೆ ಇನ್ಫಿನಿಟಿ ಬಂದ್ರೆ ಹಿಂದೆ ಹೇಳ್ಕೊಟ್ನಲ್ಲ ಕಾಮನ್ ತಗೊಂಡು ಆ ತರ ಸಿಂಪ್ಲಿಫೈ ಮಾಡಬೇಕು ಆಮೇಲೆ ಇನ್ನೂ ಎರಡು ಮೂರು ಫಾರ್ಮುಲಾ ಇನ್ನು ಎರಡು ಫಾರ್ಮುಲಾ ಐತಲ್ಲ ಅದು ಅದು ಆ ಫಾರ್ಮುಲಾ ಬಂದಾಗ ಆ ಫಾರ್ಮುಲಾಗಳು ಹಾಕ್ಬೇಕು ಏನಾದರೂ ಇನ್ಫಿನಿಟಿ ಬಿಟ್ಟು ಎಕ್ಸ್ಟೆಂಡ್ಸ್ ಟು 1 2 3 4 5 ಮೈನಸ್ 1 ಮೈನಸ್ 2 0 ಆ ಥರ ಏನಾದರೂ ಬಂದಾಗ ಫಸ್ಟು ನೀವೇನು ಮಾಡಬೇಕು ಎಕ್ಸ್ ಜಾಗಕ್ಕೆ ಏನು ಕೊಟ್ಟಿರ್ತಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಎಕ್ಸ್ ಜಾಗಕ್ಕೆ ಏನು ವ್ಯಾಲ್ಯೂ ಕೊಟ್ಟಿರ್ತಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈಗ ನೋಡಿ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 1 ಸ್ಕ್ವೇರ್ ಪ್ಲಸ್ 3 ಇಂಟು 1 ಪ್ಲಸ್ 2 ಡಿವೈಡೆಡ್ ಬೈ 1 ಸ್ಕ್ವೇರ್ ಪ್ಲಸ್ 7 ಇಂಟು 1 ಪ್ಲಸ್ 6
1 square andre 1 3 into 1 andre 3 plus 2 1 plus 7 plus 6 idu 5 plus 1 6 agutte 8 8 plus 6 14 idanna simplify madidre 2 3s are 2 7s are 2 3s are 2 7s are nodi answer 3 by 7 iga neevu ond value na substitute madidaga ee tara enadru answer bandre ide answer ಇದೆ ಆನ್ಸರು ಸಪೋಸ್ ಈಗ ನಿಮಗೆ ಇದೇ ಪ್ರಾಬ್ಲಮ್ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಮೈನಸ್ ಹಾಕಿರ್ತೀನಿ ನೋಡಿ ಒಂದು ಸ್ವಲ್ಪ ಚೇಂಜ್ ಮಾಡಿದೆ ಇದೇ ಲೆಕ್ಕನ ಈಗ ಸೇಮ್ ಇದಕ್ಕೆ ಯಾವ್ದಾರ ಇರಲಿ ಈ ತರ ಲೆಕ್ಕ ಬಂದಾಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಒನ್ ಸ್ಕ್ವೇರ್ ಮೈನಸ್ ತ್ರೀ ಇಂಟು ಒನ್ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಸ್ಕ್ವೇರ್ ಪ್ಲಸ್ ಸೆವೆನ್ ಇಂಟು ಒನ್ ಪ್ಲಸ್ ಸಿಕ್ಸ್ ಈಗ ಒನ್ ಸ್ಕ್ವೇರ್ ಅಂದ್ರೆ ಒನ್ ಮೈನಸ್ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಪ್ಲಸ್ ಸೆವೆನ್ ಪ್ಲಸ್ ಸಿಕ್ಸ್ ಒನ್ ಪ್ಲಸ್ ಸೆವೆನ್ ಪ್ಲಸ್ ಸಿಕ್ಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ನ್ಯೂಮರೇಟರ್ನಲ್ಲಿ ಒನ್ ಪ್ಲಸ್ ಟೂ ತ್ರೀ ಆಯ್ತದೆ ತ್ರೀ ಮೈನಸ್ ತ್ರೀ ಜೀರೋ ಅಥವಾ ಒನ್ ಮೈನಸ್ ತ್ರೀ ಅಂದರೆ ಮೈನಸ್ ಟೂ ಮೈನಸ್ ಟೂ ಪ್ಲಸ್ ಟೂ ಅಂದರೆ ಜೀರೋ ಬರುತ್ತೆ ಜೀರೋ ಬೈ ಫೋರ್ಟೀನ್ ನೋಡಿ ಜೀರೋ ಬೈ ಎನಿ ನಂಬರ್ ಅಂದರೆ ಆನ್ಸರ್ ಜೀರೋ ನೋಡಿ ಈ ಥರ ನಂಬರು ಈ ನಂಬರ್ ಹಾಕಿದಾಗ ನಿಮಗೆ ಈ ಥರ ಬಂದರೆ ಇದೇ ಆನ್ಸರು ಲೆಕ್ಕ ಒಂದು ಸ್ವಲ್ಪ ಚೇಂಜ್ ಮಾಡಿದೆ ಅವಾಗ ಜೀರೋ ಬೈ ಫೋರ್ಟೀನ್ ಬಂತು ಇದೇ ಆನ್ಸರು ಈಗ ಲೆಕ್ಕ ಇನ್ನೂ ಚೇಂಜ್ ಮಾಡ್ತೀನಿ ಏನಪ್ಪ ಅಂತಂದ್ರೆ ನೋಡಿ ಅದೇ ಲೆಕ್ಕ ಪ್ಲಸ್ ಮೈನಸ್ ಚೇಂಜ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಕ್ಸ್ಗೆ ಒನ್ ಹಾಕೋಣ ಒನ್ ಹಾಕೊಂಡ್ರೆ ಒನ್ ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ಒನ್ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಸ್ಕ್ವೇರ್ ಮೈನಸ್ ಸೆವೆನ್ ಇಂಟು ಒನ್ ಪ್ಲಸ್ ಸಿಕ್ಸ್ ಇದೇನಾಗುತ್ತೆ ನ್ಯೂಮರೇಟರ್ನಲ್ಲಿ ಒನ್ ಪ್ಲಸ್ ತ್ರೀ ಪ್ಲಸ್ ಟೂ ಒನ್ ಮೈನಸ್ ಸೆವೆನ್ ಪ್ಲಸ್ ಸಿಕ್ಸ್ ಒನ್ ಪ್ಲಸ್ ತ್ರೀ ಅಂದರೆ ಫೋರ್ ಫೋರ್ ಪ್ಲಸ್ ಟೂ ಸಿಕ್ಸ್ ಸಿಕ್ಸ್ ಡಿವೈಡೆಡ್ ಬೈ ಜೀರೋ ಬರುತ್ತೆ ನೋಡಿ ಜೀರೋ ಬಂದರೆ ಎನಿ ನಂಬರ್ ಬೈ ಜೀರೋ ಅಂದರೆ ಇನ್ಫಿನಿಟಿ ನೋಡಿ ಇನ್ಫಿನಿಟಿ ಅಂತ ಆನ್ಸರ್ ಇರಲ್ಲ ಇನ್ಫಿನಿಟಿ ಅಂತ ಆನ್ಸರ್ ಬರಲ್ಲ ಇನ್ಫಿನಿಟಿ ಅಂತ ಬಂದರೆ ಇನ್ಡಿಟರ್ಮಿನೇಟ್ ಫಾರ್ಮ್ ಆಗುತ್ತೆ ನೋಡಿ ನಿಮಗೆ ಈ ಥರ ಏನಾದ್ರು ಪ್ರಾಬ್ಲಮ್ ಕೊಟ್ಟಾಗ ಎಕ್ಸ್ಟೆಂಡ್ಸ್ ಟು ಈ ಥರ ಏನಾದ್ರು ನಂಬರ್ ಇದ್ದರೆ ಆ ನಂಬರ್ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಥರ ಬಂದರೆ ಅದೇ ಆನ್ಸರು ಈ ಥರ ಬಂದರೆ ಅದೇ ಆನ್ಸರು ಡಿನಾಮಿನೇಟರ್ನಲ್ಲಿ ಜೀರೋ ಬರಬಾರ್ದು ಜೀರೋ ಬಂದರೆ ಇದು ಆನ್ಸರ್ ಅಲ್ಲ ಬೇರೆ ಏನೋ ಮಾಡಬೇಕು ಇನ್ನೂ ಒಂದು ಕೆ ಪ್ರಾಬ್ಲಮ್ ನೋಡಿ ಇದೇ ಪ್ರಾಬ್ಲಮ್ನ ಇಲ್ಲೂ ಮೈನಸ್ ಹಾಕತ್ತೀನಿ ಇಲ್ಲೂ ಮೈನಸ್ ಇಲ್ಲೂ ಮೈನಸ್ ಹಾಕೊಂಡಾಗ ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒನ್ ಸ್ಕ್ವೇರ್ ಮೈನಸ್ ತ್ರೀ ಇಂಟು ಒನ್ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಸ್ಕ್ವೇರ್ ಮೈನಸ್ ಸೆವೆನ್ ಇಂಟು ಒನ್ ಪ್ಲಸ್ ಸಿಕ್ಸ್ ನೋಡಿ ಒನ್ ಸ್ಕ್ವೇರ್ ಅಂದರೆ ಒನ್ ಒನ್ ಮೈನಸ್ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಮೈನಸ್ ಸೆವೆನ್ ಪ್ಲಸ್ ಸಿಕ್ಸ್ ಇದು ಜೀರೋ ಬೈ ಜೀರೋ ಬರುತ್ತೆ ನೋಡಿ ಈ ಥರ ಜೀರೋ ಬೈ ಜೀರೋ ಅಂತ ಬಂದರೆ ಇದು ಆನ್ಸರ್ ಅಲ್ಲ ಇದನ್ನು ಇಂಡಿಟರ್ಮಿನೇಟ್ ಫಾರ್ಮ್ ಅಂತ ಕರೀತಾರೆ ಇಂಡಿಟರ್ಮಿನೇಟ್ ಫಾರ್ಮ್ ನೋಡಿ ಈ ಥರ ಬಂದಾಗ ನಿಮಗೆ ಯೂಶಲಿ ಈ ಥರ ಲೆಕ್ಕ ಕೊಟ್ಟಿರ್ತಾರಲ್ಲ ಇವೆಲ್ಲ ಹಿಂಗೆ ಬರ್ತವೆ ಜೀರೋ ಬೈ ಜೀರೋ ಅಂತ ಬರ್ತವೆ ಜೀರೋ ಬೈ ಜೀರೋ ಅಂತ ಬಂದರೆ ಇದು ಆನ್ಸರ್ ಅಲ್ಲ ನೆನ್ಪಿಟ್ಕೊಳ್ಳಿ ನಿಮಗೆ ಈ ಥರ ಏನಾದರೂ ಪ್ರಾಬ್ಲಮ್ ಕೊಟ್ಟಾಗ ನೀವು ಫಸ್ಟ್ ಕೆಲಸ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಥರ ಬಂದರೆ ಇದೇ ಆನ್ಸರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಥರ ಏನಾರು ಬಂದರೆ ನ್ಯೂಮರೇಟರ್ ಜೀರೋ ಬಂದು ಏನಾರು ನಂಬರ್ ಬಂದರೆ ಇದೇ ಆನ್ಸರ್ ನ್ಯೂಮರೇಟರ್ನಲ್ಲಿ ನಂಬರ್ ಬಂದು ಡಿನಾಮಿನೇಟರ್ ಜೀರೋ ಬಂದರೆ ಇದು ಆನ್ಸರ್ ಅಲ್ಲ ನ್ಯೂಮರೇಟರ್ನಲ್ಲಿ ಜೀರೋ ಬಂದು ಡಿನಾಮಿನೇಟರ್ನಲ್ಲೂ ಜೀರೋ ಬಂದರೆ ಇದು ಆನ್ಸರ್ ಅಲ್ಲ ಆಯ್ತಾ ನಿಮಗೆ ಈ ಥರ ಪ್ರಾಬ್ಲಮ್ ಅಲ್ಲೆಲ್ಲ ಹಿಂಗೆ ಬರ್ತವೆ ಹಿಂಗೆ ಬಂದಾಗ ಏನು ಮಾಡಬೇಕು ಇದಕ್ಕೆ ಇನ್ನೂ ಬೇರೆ ಸ್ಟೆಪ್ಸ್ ಇದೆ ಬೇರೆ ಪ್ರೊಸೀಜರ್ ಇದೆ ಅದನ್ನ ಫಾಲೋ ಮಾಡಬೇಕು ಈಗ ಅದೇನಪ್ಪ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈಗ ಇದೇ ಪ್ರಾಬ್ಲಮ್ ತಗೊಳ್ಳೋಣ ಇದೇ ಪ್ರಾಬ್ಲಮ್ ತಗೊಂಡ್ರೆ ಈಗ ಫಸ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ ಆಗಲೇ ಮಾಡಿದ್ದೆ ಇನ್ನೊಂದು ಸರಿ ಮಾಡ್ತೀವಿ ಒನ್ ಸ್ಕ್ವೇರ್ ಮೈನಸ್ ತ್ರೀ ಇಂಟು ಒನ್ ಪ್ಲಸ್ ಟೂ ಒನ್ ಸ್ಕ್ವೇರ್ ಮೈನಸ್ ಸೆವೆನ್ ಇಂಟು ಒನ್ ಪ್ಲಸ್ ಸಿಕ್ಸ್ ಇದು ಒನ್ ಮೈನಸ್ ತ್ರೀ ಪ್ಲಸ್ ಟೂ ಒನ್ ಮೈನಸ್ ಸೆವೆನ್ ಪ್ಲಸ್ ಸಿಕ್ಸ್ ನೋಡಿ ಜೀರೋ ಬೈ ಜೀರೋ ಬರುತ್ತೆ ಜೀರೋ ಬೈ ಜೀರೋ ಅಂತ ಬಂದರೆ ಇದ್ರದ್ದು ಆನ್ಸರ್ ಅದಲ್ಲ ಬೇರೆ ಏನೋ ಇದೆ ಏನಪ್ಪ ಅದು ಹೆಂಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ ಇದನ್ನು ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು ಇದನ್ನು ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು ಹೆಂಗೆ ಫ್ಯಾಕ್ಟರೈಸೇಷನ್ ಮಾಡೋದು ಅಂತಂದರೆ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಫ್ಯಾಕ್ಟರೈಸೇಷನ್ ಅಂದರೆ ಫ್ಯಾಕ್ಟ್ರ್ ಥರ ಮಾಡ್ಕೋಬೇಕು ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಅಲ್ವಾ ಈಗ ಟೂ ಇಂದ ಎಕ್ಸ್ ಸ್ಕ್ವೇರ್ ಹಿಂದೆ ಇರೋ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಸ್ಕ್ವೇರ್ ಹಿಂದೆ ಇರೋ ನಂಬರ್ ಅಂದರೆ ಏನೂ ಇಲ್ಲ ಅಂದರೆ ಒನ್ ಟೂ ಇಂಟು ಒನ್ ಅಂತಂದರೆ ಟೂ ಆಗುತ್ತೆ ಈ ಟೂಗೆ ಎರಡು ನಂಬರ್ ಕಂಡುಹಿಡಿಬೇಕು
आ एर नंबर हेगीर मलटिप्लाई मे टू बरु मलटिप्लाई मे टू बरु आड्रे याकप आड्रे अंत नोड़ी प्लस इले प्लस अड्रे अंत बे मैनस सब्ट्राक्ट मे अंत बे नो एर नंबर आड्रे मैनस थ्री बरु एर नंबर न मलटिप्लाई मे टू बरबे टू अंड वन अस्टे टू इंटू वन अदेर अदे टू वन अंत हाकु बेरे नंबर टू बर एर नंबर मलटिप्लाई मे टू बर टू मत वन अंदेवर आड्रे नमेंगे मैनस थ्री बरु या नो आड्रे अंतर्रे प्लस आड्रे अंत बे मैनस थ्री बर नंबर बर नोड़ी आड्रे नेनपिटे एर प्लस अथवा मैनस एर प्लस प्लस थ्री आगे अदे एरू मैनस मैनस नोटे बर्क्रे साक फैक्टर्स बरी एक्स मैनस टू वे इन एक्स मैनस वन कंक करेक्टी एक्स हाकबड़ा हिंदे अस्ट एक्स मैनस टू इंटू एक्स मैनस वन फैक्टर मे अदे तर इन नोड़ी डिनामेटर एक्स स्क्वायर माइनस सेवन एक्स प्लस सिक्स नोड़ी इे फैक्टर्स सिक्स इंटू ऐनू वन सिक्स इंटू वन सिक्स इंटू वन सिक्स बे एर नंबर कंडी मल्टिप्लाई सिक्स बरु आड्रे नो आड्रे माइनस सेवन बरु नोड़ी मल्टिप्लाई बरुद्रे एर पेर वो टू वन थ्री अब टू थ्री सिक्स बे बट इन आड्रे फै बे नो नमेंगे आड्रे माइनस सेवन बरु अद्री नंबर आगो इन नोड़ी सिक्स इंटू वन सिक्स वन सिक्स एरू माइनस हाक्रे माइनस सेवन बे अदे नंबर्स माइनस सिक्स मत माइनस वन इनके फैक्टर्स बरिया एक्स माइनस सिक्स इंटू एक्स माइनस वन इलेन अद्ने एक्स हाक हिंदे आव फैक्टर्स बंदे नोड़ी नेक्स्ट इदादमेले इदक्के फैक्टर्स बर्कबेकु लिमिट एस एक्सटेंड्स टू वन इदक्के एन फैक्टर्स बंतु एक्स माइनस टू इंटू एक्स माइनस वन एक्स माइनस टू इंटू एक्स माइनस वन इदक्के एन फैक्टर्स बंतु एक्स माइनस सिक्स इंटू एक्स माइनस वन एक्स माइनस वन कैंसल आगते नोड़ी इतर बंदाग यावदादरू ओंदु टर्म 100% कैंसल आगते क्यानसल आगे तपनी फैक्टर्स तपनी अर्थ उल्कप लिमिट एस एक्सटेंड्स टू वन एक्स माइनस टू डिवाइडेड बाय एक्स माइनस सिक्स एक्स के वन सब्स्टिट्यूट एक्स के वन सब्स्टिट्यूट वन माइनस टू वन माइनस सिक्स वन माइनस टू अंदर माइनस वन वन माइनस सिक्स अंदर माइनस फाइव माइनस माइनस क्यानसल वन बाय फाइव दिस इज द प्रोसीजर इतर ऐन वन टू थ्री जीरो आर ऐन बंदा सब्स्टिट्यूट जीरो बै जीरो बंद जीरो बै जीरो बरंगे को नोड़ी फार्मुला यूज टेक्निक यूज फैक्टर्स फैक्टर कैंसल आगते आमेले ऐन वाली बंद सब्स्टिट्यूटी नेक्स्ट मोड़ी बर जीरो बै जीरो बरतर बे नोड़ी ऐन नंबर बंदा प्रोसीजर इधर मेले इन ऐखण लिमिट एस एक्सटेंड्स टू वन एक्स स्क्वायर माइनस फाइव एक्स प्लस फोर एक्स स्क्वायर माइनस नाइन एक्स प्लस एट नोड़ी सेम नोड़ी वन एक्स के वन हाकड़ी वन स्क्वायर माइनस फाइव इंटू वन प्लस फोर वन स्क्वायर माइनस नाइन इंटू वन प्लस एट वन माइनस फाइव प्लस फोर वन माइनस नाइन प्लस एट जीरो बै जीरो नोड़ी जीरो बै जीरो बंतु इंडिटर्मिनेट फॉर्म आता बंद आंसर अल ऐनमु फैक्टर फैक्टर्स फैक्टर्स सेम प्रोसीजर एक्स स्क्वायर माइनस फाइव एक्स प्लस फोर फोर इन मल्टिप्लाई फोर इंटू वन अरे फोर बे फोर एर नंबर्स कंको आ नंबर्स हेर मल्टिप्लाई फोर बरु आड्रे माइनस फाइव मल्टिप्लाई फोर बर टू टू फोर बे इन फोर वन फोर बे नो टू टू तक आड्रे माइनस फाइव बर
फोर वन तक नोड़ ऐड माइनस फाइव बरते अदे माइनस फोर माइनस वन इद्रद फैक्टर्स ऐन नो एक्स माइनस फोर इंटू एक्स माइनस वन अदे तर डिनोमिनेटर बरण एक्स स्क्वायर माइनस नाइन एक्स प्लस एट एट इंटू वन मोबाइल एट इंटू वन अंदर एट बे एटे एर फैक्टर्स कंबे मल्टिप्लाई मे एट ऐड माइनस नईन मल्टिप्लाई मे एट बर टू फोर एट बट टू प्लस फोर सिक्स एट वन एट एट अंड वन अंत तक ऐड माइनस नईन बर माइनस एरू माइनस हाकु आवेन एक्स माइनस एट इंटू एक्स माइनस वन बे नोर फैक्टर्स कल्को ಯಾವುದಾದರೂ ಕೊಟ್ಟಾಗ ಈ ತರ ಫ್ಯಾಕ್ಟರ್ಸ್ ಮಾಡೋದು ಕಲ್ತ್ಕೊಂಡ್ರೆ ಈ ಲೆಕ್ಕ ಮಾಡೋಕ್ಕೆ ಸುಲಭ ಆಗುತ್ತೆ ಇಲ್ಲ ಅಂದ್ರೆ ತಪ್ಪಾಗುತ್ತೆ ನೋಡಿ ಈಗ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಫ್ಯಾಕ್ಟರ್ಸ್ ಮಾಡ್ಕೊಂಡಿದ್ದೀನಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ x² - 5x + 4 ಅಂತಂದ್ರೆ x - 4 * x - 1 x - 4 * x - 1 ಡಿವೈಡೆಡ್ ಬೈ ಇದಕ್ಕೆ ಏನಾಗುತ್ತೆ x - 8 x - 8 * x - 1 x - 8 इंटू एक्स माइनस वन यहाँ कैंसल नोड़ कैंसल उल्कोदेन लिमिट आस एक्सटेंड्स टू 1 एक्स माइनस 4 डिवाइडेड बाय एक्स माइनस 8 एक्स के 1 सब्स्टिट्यूट माड़ी 1 माइनस 4 1 माइनस 7 माइनस 3 डिवाइड बाय माइनस 6 माइनस माइनस कैंसल 3 1 जा 3 2 जा आंसर 1 बाय 2 आंसर 1 बाय 2 3 1 जा 3 2 जा कैंसल आगते माइनस माइनस कैंसल आगते आंसर 1 बाय 2 बरते नोड़ी ई तर ऐनादरू निमगे नानु बरी 1 तगण माडिदिनि बेरे बंद्रुनु अष्टेने 2 3 4 एनारा बरली ई प्रोसीजर यूज माडि सपोज इल्ले आंसर बंद्रे अदे आंसर इल्ले एनादरू 0 बाय 0 अंत एनारा बंद्रे मात्र ई प्रोसीजर यूज माडबेकु नोड़ी एल्लरिगू अर्थ आगिदे अंदुकोंडिदिनि ನೋಡಿ ಲಿಮಿಟ್ಸ್ ಅಲ್ಲಿ ಒಂದು ಇನ್ಫಿನಿಟಿ ಬಂದಾಗ ಈ ತರ ಹೇಳ್ಕೊಟ್ನಲ್ಲ ಹಂಗ್ ಮಾಡಬೇಕು ನಂಬರ್ ಏನಾದ್ರು ಬಂದ್ರೆ ಈ ತರ ಮಾಡಬೇಕು ಇನ್ನು ಒಂದು ಬರುತ್ತೆ ಇನ್ನೊಂದು ಈ ಟೈಪ್ ಅಲ್ಲಿ ಬರುತ್ತೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ರೂಟ್ 1 + x - ರೂಟ್ 1 - x ಹೋಲ್ ಡಿವೈಡೆಡ್ ಬೈ x ನೋಡಿ ಈ ತರ ಫಾರ್ಮುಲಾ ಬಂದ್ಬಿಡುತ್ತೆ ರೂಟ್ ಅಂತ ಬಂದ್ಬಿಡುತ್ತದೆ ನೋಡಿ ಈ ತರ ಫಾರ್ಮುಲ ಬಂದಾಗ ನೀವು ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಮಾಮೂಲಿ x ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ x ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬೇರೆ ಏನೇ ನಂಬರ್ ಬರಲಿ ಅದನ್ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು x ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ ಏನಾಗುತ್ತೆ ರೂಟ್ 1 + 0 - ರೂಟ್ 1 - 0 ಡಿವೈಡ್ ಬೈ 0 ರೂಟ್ 1 ರೂಟ್ 1 + 0 ಅಂದ್ರೆ ರೂಟ್ 1 ಆಯ್ತದೆ ರೂಟ್ 1 - 0 ಅಂದ್ರೆ ರೂಟ್ 1 ಆಗುತ್ತೆ ಡಿವೈಡ್ ಬೈ 0 ರೂಟ್ 1 ಅಂದ್ರೆ 1 ರೂಟ್ 1 ಅಂದ್ರೆ 1 1 - 1 / 0 ದಿಸ್ ಇಸ್ 0 / 0 ನೋಡಿ ಹಿಂಗೆ 0 / 0 ಬರಬಾರದು ಈಗ ತಾನೆ ಹೇಳಿದೆ 0 / 0 ಬರಬಾರದು ಸಪೋಸ್ ಇದೆ ಏನೋ ಬಂದ್ಬಿಡ್ತು ಆನ್ಸರ್ ಅನ್ಕೊಳ್ಳಿ 2 / 3 0 / 3 1 / 3 ಆ ತರ ಏನಾದರೂ ಬಂದ್ರೆ ಅದೇ ಆನ್ಸರ್ 0 / 0 ಬಂದ್ರೆ ಇದು ಆನ್ಸರ್ ಅಲ್ಲ ಈಗ ನಿಮಗೆ ಹಿಂದೆ ಪ್ರಾಬ್ಲಮ್ ಅಲ್ಲಿ 0 / 0 ಬಂದಿತ್ತು ಆವಾಗ ಫ್ಯಾಕ್ಟರೈಸ್ ಮಾಡ್ಕೊಂಡಿದ್ವಿ ಇದಕ್ಕೆ ಫ್ಯಾಕ್ಟರೈಸ್ ಮಾಡಕಾಗಲ್ಲ ಯಾಕಂದ್ರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ ಇದು ಏನೋ ರೂಟ್ ಬಂದ್ಬಿಟ್ಟಿದೆ ನೋಡಿ ಈ ತರ ರೂಟ್ ಬಂದಾಗ ನೀವು ಏನ್ ಮಾಡಬೇಕಂದ್ರೆ ರ್ಯಾಷನಲೈಸ್ ಮಾಡಬೇಕು ನೆನಪಿಟ್ಕೊಳ್ಳಿ ರ್ಯಾಷನಲೈಸ್ ನೋಡಿ ಸ್ವಲ್ಪ ದೊಡ್ಡ ಲೆಕ್ಕ ಬಟ್ ಲಾಸ್ಟ್ ಎಕ್ಸಾಮ್ ಈ ತರ ರೂಟ್ ಇರೋದೇ ಒಂದು ಪ್ರಶ್ನೆ ಕೊಟ್ಬಿಟ್ಟಿದ್ದಾರೆ 2019 CET ನಲ್ಲಿ ಈ ತರ ರೂಟ್ ಬರೋದೇ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ ಏನು ಮಾಡಕಾಗಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಇವಾಗ ಈ ತರ ರೂಟ್ ಬಂದಾಗ ನೆನಪಿಟ್ಕೊಳ್ಳಿ ರ್ಯಾಷನಲೈಸ್ ಮಾಡಬೇಕು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದ್ರೆ ಫ್ಯಾಕ್ಟರ್ಸ್ ಮಾಡ್ಕೋಬೇಕು 0 / 0 ಬಂದಾಗ ಹಿಂದೆ ಫಾರ್ಮುಲಾ ಟೈಪ್ ಅಲ್ಲಿ ಏನಾದ್ರೆ ಆ ಫಾರ್ಮುಲಾಗಳು ಅಪ್ಲೈ ಮಾಡಬೇಕು ಈಗ ನಮಗೆ ಇದಕ್ಕೆ ರ್ಯಾಷನಲೈಸ್ ಮಾಡಬೇಕು ನೋಡಿ ರ್ಯಾಷನಲೈಸ್ ಮಾಡಬೇಕು ಅಂದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ನೋಡಿ ರ್ಯಾಷನಲೈಸ್ ಹೆಂಗಪ್ಪ ಮಾಡೋದು ಅಂದ್ರೆ ಫಸ್ಟ್ ಇದು ಹೆಂಗೈತೆ ಹಂಗೆ ಬರ್ಕೋಬೇಕು 1 + x - 1 - x ಡಿವೈಡ್ ಬೈ x ನೋಡಿ ರ್ಯಾಷನಲೈಸ್ ಮಾಡುವಾಗ ಯಾವಾಗಲೂ ಈ ರೂಟ್ ಇರ್ತದಲ್ಲ ರೂಟ್ ರೂಟ್ ಏನಿರ್ತದೋ ಅದರದ್ದು ಮಧ್ಯ ಇರೋ ಸೈನ್ ಅನ್ನ ಚೇಂಜ್ ಮಾಡಬೇಕು ನೋಡಿ ಮಧ್ಯ ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡಬೇಕು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಇಲ್ಲಿ ಮೈನಸ್ ಇದೆ ಅಲ್ವಾ ಪ್ಲಸ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಹಿಂಗೆ ಫ್ಯಾಕ್ಟರ್ ರ್ಯಾಷನಲೈಸ್ ಮಾಡೋದು 1 + x - ಪ್ಲಸ್ ರೂಟ್ 1 - x ಡಿವೈಡೆಡ್ ಬೈ ರೂಟ್ 1 + x
plus root 1 minus x. ನೋಡಿ ರ್ಯಾಷನಲೈಸ್ ಮಾಡೋದು ಅಂದ್ರೆ ಈ ತರ ನೋಡಿ ರೂಟ್ ಒನ್ ಪ್ಲಸ್ ಎಕ್ಸ್ ಮೈನಸ್ ರೂಟ್ ಒನ್ ಮೈನಸ್ ಎಕ್ಸ್ ಅಂತ ಇದೆ. ಇದನ್ನ ರ್ಯಾಷನಲೈಸ್ ಮಾಡ್ಬೇಕಂದ್ರೆ ಇಲ್ಲಿ ಮಧ್ಯ ಸೈನ್ ಐತಲ್ಲ ಆ ಸೈನ್ ಮಾತ್ರ ಚೇಂಜ್ ಮಾಡ್ಬೇಕು, ಈ ಒಳಗಡೆ ಅದೇ ಇರ್ತವೆ ಅದು ಚೇಂಜ್ ಆಗಲ್ಲ. ಈಗ ನೋಡಿ ನಿಮ್ಗೆ ನ್ಯೂಮರೇಟರ್ ನಲ್ಲಿ ಏನಾಯ್ತು ಇವಾಗ ಅಂತಂದ್ರೆ ಇವೆರಡು ಬ್ರಾಕೆಟ್ ಹಾಕ್ತೀನಿ, ಮೇಲ್ಗಡೆ ಮಲ್ಟಿಪ್ಲೈ ಮಾಡಿದ್ರೆ ಈ ತರ ಬರುತ್ತೆ. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಇದು, ಡಿನಾಮಿನೇಟರ್ ಏನು ಚೇಂಜ್ ಆಗಲ್ಲ ನೋಡಿ, ಡಿನಾಮಿನೇಟರ್ ಹಂಗೆ ಬರ್ಕೊಬಿಡ್ತೀನಿ. ನ್ಯೂಮರೇಟರ್ ಏನು ಚೇಂಜ್ ಆಗುತ್ತೆ, ಡಿನಾಮಿನೇಟರ್ ಏನು ಚೇಂಜ್ ಆಗಲ್ಲ, ಅದಕ್ಕೆ ಫಸ್ಟ್ ಡಿನಾಮಿನೇಟರ್ ಹಂಗೆ ಬರ್ಕೊಬಿಡ್ತೀವಿ. ನೋಡಿ ನ್ಯೂಮರೇಟರ್ ಏನಪ್ಪ ಆಗುತ್ತೆ ಅಂತಂದ್ರೆ, ಈಗ ನಿಮಗೆ ಇದನ್ನ ಸುಮ್ಮನೆ ಎ ಅನ್ಕೊಳ್ಳಿ, ಇದಿಷ್ಟು ರೂಟ್ ಒನ್ ಪ್ಲಸ್ ಎಕ್ಸ್ ಅಂದ್ರೆ ಎ, ಈ ಮೈನಸ್ ಹಂಗೆ ಇರಲಿ, ರೂಟ್ ಒನ್ ಮೈನಸ್ ಎಕ್ಸ್ ಅಂದ್ರೆ ಬಿ ಅನ್ಕೊಳ್ಳಿ. ನೋಡಿ ನಾನು ಏನ್ ಮಾಡಿದೆ, ರೂಟ್ ಒನ್ ಪ್ಲಸ್ ಎಕ್ಸ್ ಗೆ ಎ ಆಗ್ತೆ, ರೂಟ್ ಒನ್ ಮೈನಸ್ ಎಕ್ಸ್ ಗೆ ಬಿ ಹಾಕಿದ್ದೀನಿ, ಮಧ್ಯ ಮೈನಸ್ ಹಂಗೆ ಬರೆದಿದ್ದೀನಿ. ಈಗ ರೂಟ್ ಒನ್ ಪ್ಲಸ್ ಎಕ್ಸ್ ಗೆ ಎ ಆಗಿರೋದ್ರಿಂದ ಇಲ್ಲೇನೈತೆ, ರೂಟ್ ಒನ್ ಪ್ಲಸ್ ಎಕ್ಸ್ ಇದಕ್ಕೂ ಎ ಬರ್ಕೋಬೇಕು. ಇಲ್ಲಿ ಮಧ್ಯ ಪ್ಲಸ್ ಐತೆ, ಪ್ಲಸ್ ಹಾಕೊಳ್ಳಿ. ಇಲ್ಲಿ ರೂಟ್ ಒನ್ ಮೈನಸ್ ಎಕ್ಸ್ ಗೆ ಬಿ ಹಾಕಿದ್ದೀನಿ, ಇಲ್ಲಿ ರೂಟ್ ಒನ್ ಮೈನಸ್ ಎಕ್ಸ್ ಗೆ ಬಿ ಹಾಕೋಬೇಕು. ಅವಾಗ ನೋಡಿ ಇದು ನ್ಯೂಮರೇಟರ್ನಲ್ಲಿ ನ್ಯೂಮರೇಟರ್ ಯಾವ ಫಾರ್ಮ್ಗೆ ಬಂದಿದೆ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬಂದ್ರೆ ಒಂದು ಫಾರ್ಮುಲಾ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಥವಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅಥವಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಬಂದ್ರು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೋಡಿ ನ್ಯೂಮರೇಟರ್ ಇದೇ ಫಾರ್ಮಲ್ ಇದೆ, ಈ ಫಾರ್ಮಲ್ ಇದೆ, ಅವಾಗ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಈಗ ಎ ಅಂದ್ರೆ ಏನು, ಇದು ರೂಟ್ ಒನ್ ಪ್ಲಸ್ ಎಕ್ಸ್, ಏನಾಗುತ್ತೆ ರೂಟ್ ಒನ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂದ್ರೇನು ರೂಟ್ ಒನ್ ಮೈನಸ್ ಎಕ್ಸ್ ರೂಟ್ ಒನ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ ಈ ತರ ಈ ಫಾರ್ಮುಲಾ ಹಾಕೋಬೇಕು ನ್ಯೂಮರೇಟರ್. ನೋಡಿ ಅದೇ ತರ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲ ಇದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದ್ರೆ ರೂಟ್ ಒನ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂದ್ರೆ ರೂಟ್ ಒನ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ರೂಟ್ ಅನ್ನ ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ, ರೂಟ್ ಅನ್ನ ಸ್ಕ್ವೇರ್ ರೂಟ್ ಅನ್ನ ಯಾವುದೇ ಒಂದು ಸ್ಕ್ವೇರ್ ರೂಟ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಈ ರೂಟ್ ಮತ್ತೆ ಸ್ಕ್ವೇರ್ ಔಟ್ ಆಗ್ಬಿಡ್ತದೆ. ಯಾಕಪ್ಪ ಅಂದ್ರೆ ಈ ರೂಟ್ ಅನ್ನ ಎಕ್ಸ್ ಟು ದಿ ಪವರ್ ಒನ್ ಬೈ ಟೂ ಅಂತ ಬರೀಬಹುದು, ಒನ್ ಬೈ ಟೂ ಇಂಟು ಟೂ ಮಾಡಿದ್ರೆ ಟೂ ಟು ಕ್ಯಾನ್ಸಲ್ ಆಗಿ ಒಂದು ಬರುತ್ತೆ. ಅದೇನಾರ ಇರಲಿ ಸ್ಕ್ವೇರ್ ರೂಟ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಇದು ಇದು ಒಟ್ಟೋಗ್ಬಿಟ್ಟು ಬರೀ ಒಳಗೆ ಏನಿದೆ ಅದು ಮಾತ್ರ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಇಲ್ಲೇನ್ ಮಾಡಿದೀವಿ, ರೂಟ್ ಒನ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್, ಅವಾಗ ಇ ಟು ಮತ್ತೆ ರೂಟ್ ಉಂಟು ಅಂದ್ರೆ ನಿಮ್ಗೆ ಉಳ್ಕೊಳ್ಳೋದೇನಪ್ಪ ಅಂದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಜೀರೋ, ಇದು ಬರೀ ಒನ್ ಪ್ಲಸ್ ಎಕ್ಸ್ ಅಷ್ಟೇ ಉಳಿತದೆ, ರೂಟ್ ಉಂಟಾಯ್ತು ಸ್ಕ್ವೇರ್ ಉಂಟಾಯ್ತು. ಈಗ ಇಲ್ಲಿಗೆ ಬನ್ನಿ, ಮೈನಸ್ ಇರೋದ್ರಿಂದ ಒಂದು ಬ್ರಾಕೆಟ್ ಹಾಕ್ಬೇಕು, ಇಲ್ಲೂ ಅಷ್ಟೇ ರೂಟ್ ಟು ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ಉಂಟಾಗ್ಬಿಡ್ತದೆ, ಒನ್ ಮೈನಸ್ ಎಕ್ಸ್ ಬರುತ್ತೆ, ಒನ್ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಮೈನಸ್ ಎಕ್ಸ್. ನೋಡಿ ಈ ತರ ಬರುತ್ತೆ. ನೋಡಿ ಈ ತರ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ, ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ನಿಮ್ಗೆ, ಈ ತರ ಪ್ರಾಬ್ಲಮ್ ಬಂದಾಗ ಸ್ವಲ್ಪ ದೊಡ್ಡದು ಎಕ್ಸಾಮ್ಗು ಇದೇ ತರನೇ ಕೇಳ್ಬಿಟ್ಟಿದ್ದಾರೆ. ಈ ತರ ಬಂದಾಗ ಫಸ್ಟ್ ಕೆಲಸ ಎಕ್ಸ್ ಗೆ ಜೀರೋ ಹಾಕೊಳ್ಳಿ. ಎಕ್ಸ್ ಗೆ ಜೀರೋ ಹಾಕೊಂಡಾಗ ನೋಡಿ ಸಿಂಪ್ಲಿಫೈ ಮಾಡಿದೆ, ಜೀರೋ ಬೈ ಜೀರೋ, ಜೀರೋ ಬೈ ಜೀರೋ ಬಂದಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ದಿಸ್ ಇಸ್ ನಾಟ್ ದಿ ಆನ್ಸರ್, ಬೇರೆ ಏನೋ ಮಾಡಬೇಕು. ಈಗ ಮೇಲ್ಗಡೆ ಏನಾದ್ರು ಈಕ್ವೇಶನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇದ್ರೆ ಫ್ಯಾಕ್ಟರ್ಸ್ ಮಾಡಬೇಕು ಅಂತ ಹೇಳಿದೆ, ಬಟ್ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಇಲ್ಲ, ರೂಟ್ ಇದೆ. ರೂಟ್ ಇದ್ದಾಗ ರ್ಯಾಷನಲೈಸ್ ಮಾಡಬೇಕು. ರ್ಯಾಷನಲೈಸ್ ಹೆಂಗಪ್ಪ ಮಾಡೋದು ಅಂತಂದ್ರೆ, ಏನು ರೂಟ್ದು ಏನಿರ್ತದೋ ಅದನ್ನ ಮಲ್ಟಿಪ್ಲೈ ಡಿವೈಡ್ ಮಾಡಬೇಕು. ಒಂದೇ ಒಂದು ಚೇಂಜ್ ಮಾಡ್ಬೇಕು, ಏನಪ್ಪ ಅಂದ್ರೆ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಹಾಕೋಬೇಕು ಅಷ್ಟೇ. ನೋಡಿ ಇಲ್ಲಿ ಹೆಂಗೈತೆ ಹಂಗೆ ಮಾಡೋದು, ಮಲ್ಟಿಪ್ಲೈ ಮಾಡಿದ್ದೀನಿ ರೂಟ್ ಒನ್ ಪ್ಲಸ್ ಎಕ್ಸ್, ನೋಡಿ ಮಧ್ಯ ಪ್ಲಸ್ ಹಾಕಿದ್ದೀನಿ ಇಲ್ಲಿ ಮೈನಸ್ ಇದೆ ಅಲ್ವಾ, ರೂಟ್ ಒನ್ ಮೈ ಈ ಒಳಗಡೆ ಹಂಗೆ ಬರ್ಕೋಬೇಕು, ಒಳಗಡೆ ಏನು ಸೈನ್ ಚೇಂಜ್ ಮಾಡೋಂಗಿಲ್ಲ, ಬರೀ ಈ ಸೈನ್ ಮಾತ್ರ ಚೇಂಜ್ ಮಾಡ್ಬೇಕು. ನೋಡಿ ರೂಟ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಒನ್ ಮೈನಸ್ ಎಕ್ಸ್ ಡಿವೈಡ್ ಬೈ ರೂಟ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಒನ್ ಮೈನಸ್ ಎಕ್ಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಇದನ್ನ ಎ ಇದನ್ನ ಬಿ ಇದನ್ನ ಇದನ್ನ ಎ ಇದನ್ನ ಬಿ ಅಂತ ತಗೊಂಡಾಗ ಇದು ಎ ಆಗುತ್ತೆ ಇದು ಬಿ ಆಗುತ್ತೆ. ಅವಾಗ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇರ್ತದೆ ನ್ಯೂಮರೇಟರ್. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದ್ರೆ ರೂಟ್ ಒನ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್, ಬಿ ಅಂದ್ರೆ ರೂಟ್ ಒನ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ನ್ಯೂಮರೇಟರ್ ನೋಡಿ ಈ ತರ ಬರುತ್ತೆ. ಡಿನಾಮಿನೇಟರ್ ಏನು ಚೇಂಜ್ ಇಲ್ಲ ನೋಡಿ, ಎಕ್ಸ್ ಹಂಗೆ ಬರೆದಿದ್ದೀನಿ, ಇಂಟು ಹಾಕ್ಬಿಟ್ಟು ಇಲ್ಲಿ ಏನೈತೆ ಅದನ್ನು ಬರೆದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರೂಟ್ ಮತ್ತೆ ಸ್ಕ್ವೇರ್ ಹೋಗುತ್ತೆ, ಒನ್ ಪ್ಲಸ್ ಎಕ್ಸ್ ತೆಗೆದಾಕ್ಬಿಟ್ಟಿದ್ದೀನಿ. ಇಲ್ಲಿ ಮೈನಸ್
ಮೈನಸ್ ಇರೋದ್ರಿಂದ ಒಂದು ಬ್ರಾಕೆಟ್ ಹಾಕಿದ್ದೀನಿ ಇಲ್ಲೋ ಅಷ್ಟೇ ರೂಟ್ ಸ್ಕ್ವೇರ್ ರೂಟ್ ಆಗ್ಬಿಡ್ತದೆ ಸ್ಕ್ವೇರ್ ರೂಟ್ ಅನ್ನ ಸ್ಕ್ವೇರ್ ಮಾಡಿದಾಗ ರೂಟ್ ರೂಟ್ ಆಗುತ್ತೆ ಒನ್ ಪ್ಲಸ್ ಎಕ್ಸ್ ಮೈನಸ್ ಆಫ್ ಒನ್ ಮೈನಸ್ ಎಕ್ಸ್ ಬಂತು ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಝೀರೋ ಎಕ್ಸ್ ಟೆಂಡ್ಸ್ ಟು ಝೀರೋ ಒನ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಮೈನಸ್ ಎಕ್ಸ್ ನೋಡಿ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಒನ್ ಮೈನಸ್ ಒನ್ ಝೀರೋ ಆಗ್ಬಿಡ್ತದೆ ಕ್ಯಾನ್ಸಲ್ ಮಾಡಿದ್ದೀನಿ ಈಗ ಉಳ್ಕೊಂಡಿದ್ದೇನೆ ಎಕ್ಸ್ ಪ್ಲಸ್ ಎಕ್ಸ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಝೀರೋ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಒನ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಅಂತ ನಾವು ಟೂ ಎಕ್ಸ್ ಅಂತ ಬರೀಬೋದು ಟೂ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ನೋಡಿ ಒನ್ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆದಾಗ ಉಳ್ಕೊಳ್ಳೋದು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಟೂ ಎಕ್ಸ್ ಅಂತ ಬರೆದಿದ್ದೀನಿ ನೋಡಿ ಇವಾಗ ಈ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ನೀವು ಒಂದು ಪ್ರಶ್ನೆ ಕೇಳೋ ಸರ್ ಇಲ್ಲೇ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಹಿಂಗೆ ಮಾಡೋಂಗಿಲ್ಲ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಮೇಲ್ಗಡೆ ಬರೀ ಎಕ್ಸ್ ಟರ್ಮ್ ಇರಬೇಕು ಈ ಎಕ್ಸ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಈ ಥರ ಬಂದಾಗ ಮಾಡ್ಬೋದು ನೋಡಿ ಟೂ ಎಕ್ಸ್ ಅಂತ ಬಂತು ಈ ಎಕ್ಸ್ ಮಾಡ್ಬೋದು ಒನ್ ಪ್ಲಸ್ ಎಕ್ಸ್ ಅಂತ ನ್ಯೂಮರೇಟರ್ನಲ್ಲಿ ಇದ್ದರೆ ಆ ಎಕ್ಸ್ ಅನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ನೋಡಿ ಎಕ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಅಂತ ಅಂದಾಗ ಟೂ ಎಕ್ಸ್ ಅಂತ ಬರ್ಕೊಂಡು ನೋಡಿ ಇವಾಗ ಕ್ಯಾನ್ಸಲ್ ಮಾಡ್ಬೋದು ಈಗ ನಮ್ಗೆ ಏನು ಉಳ್ಕೋತಲ್ಲಿ ಲಿಮಿಟ್ ಆಸ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಝೀರೋ ಟೂ ಉಳ್ಕತ್ತು ನ್ಯೂಮರೇಟರ್ನಲ್ಲಿ ಡಿನಾಮಿನೇಟರ್ನಲ್ಲಿ ನೋಡಿ ಎಕ್ಸ್ ಹೊಟ್ಟೋಯ್ತು ರೂಟ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಒನ್ ಮೈನಸ್ ಎಕ್ಸ್ ನೋಡಿ ಇಷ್ಟು ಉಳ್ಕೊಂಡಿದೆ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಕ್ಸ್ಗೆ ಝೀರೋ ಆಗ್ಬೇಕು ಈಗ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಟೂ ಡಿವೈಡೆಡ್ ಬೈ ರೂಟ್ ಒನ್ ಪ್ಲಸ್ ಝೀರೋ ಪ್ಲಸ್ ರೂಟ್ ಒನ್ ಮೈನಸ್ ಝೀರೋ ಟೂ ಡಿವೈಡೆಡ್ ಬೈ ರೂಟ್ ಒನ್ ಪ್ಲಸ್ ಝೀರೋ ಅಂದರೆ ರೂಟ್ ಒನ್ ರೂಟ್ ಒನ್ ಮೈನಸ್ ಝೀರೋ ಅಂದರೆ ರೂಟ್ ಒನ್ ಟೂ ಡಿವೈಡೆಡ್ ಬೈ ಒನ್ ಪ್ಲಸ್ ಒನ್ ಟೂ ಬೈ ಟೂ 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 ಕ್ಯಾನ್ಸಲ್ ಆನ್ಸರ್ ಒನ್ ನೋಡಿ ಆನ್ಸರ್ ಒನ್ ಬತ್ತು ಆನ್ಸರ್ ಒನ್ ಬರ್ಸೋಕ್ಕೆ ಎಷ್ಟೊಂದು ಸ್ಟೆಪ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇದಕ್ಕೇನು ಶಾರ್ಟ್ಕಟ್ ಏನಿಲ್ಲ ಇದನ್ನು ಹಿಂಗೆ ಮಾಡಲೇಬೇಕು ಲಾಸ್ಟ್ ಎಕ್ಸಾಮಲ್ಲಿ ಈ ಟೈಪಲ್ಲೇ ಕೊಟ್ಟಿದ್ದಾರೆ ಅವ್ರು ಲೆಕ್ಕ ಕೊಟ್ಟಿದ್ದಾರೆ ಅದು ಆಮೇಲೆ ತಗೊಂಡು ಮಾಡ್ತೀನಿ ನೋಡಿ ಈ ಥರ ಏನಾದ್ರೂ ನಿಮಗೆ ರೂಟ್ ಅಂತ ಬಂದಿದ್ದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಝೀರೋ ಬೈ ಝೀರೋ ಬಂದರೆ ನೀವು ರ್ಯಾಷನಲೈಸ್ ಮಾಡಬೇಕು ನೋಡಿ ಈಗ ನಿಮಗೆ ಲಿಮಿಟ್ಸಲ್ಲಿ ಏನೇನು ನಿಮಗೆ ಸಿಲೆಬಸ್ ಇತ್ತು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಎಕ್ಸಾಮಲ್ಲಿ ಏನೇನು ಕೇಳಿದರೆ ಅದನ್ನ ಆಮೇಲೆ ಮಾಡೋಣ ನೋಡಿ ಲಿಮಿಟಲ್ಲಿ ಫಸ್ಟ್ ಫಾರ್ಮುಲಾ ಬಂದು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಬೈ ಎಕ್ಸ್ ಮೈನಸ್ ಎ ಅಂತ ಬಂದರೆ ಎನ್ ಎ ಎನ್ ಮೈನಸ್ ಒನ್ ಫಸ್ಟ್ ಫಾರ್ಮುಲಾ ಎರಡನೇದು ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು ಝೀರೋ ಸೈನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು ಒನ್ ವೇರ್ ಥೀಟಾ ಇಸ್ ಇನ್ ರೇಡಿಯನ್ಸ್ ಅದು ಎರಡನೇ ಫಾರ್ಮುಲಾ ಅದೇ ಥರ ಟ್ಯಾಂಗು ಆಗುತ್ತೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು ಝೀರೋ ಟ್ಯಾನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು ಒನ್ ಅದಾದಮೇಲೆ ಅದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ ಮಾಡಿಸಿದ್ದೆ ಅದಾದಮೇಲೆ ಇವತ್ತು ಏನಾದರೂ ಇನ್ಫಿನಿಟಿ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಬಂದಾಗ ಕಾಮನ್ ತಗೋಬೇಕು ಎರಡು ಮೂರು ಟರ್ಮ್ ಇದ್ದಾಗ ಒಂದೊಂದಕ್ಕೆ ಕಾಮನ್ ತಗೋಬೇಕು ಹಂಗೆ ಶಾರ್ಟ್ ಕಟ್ಟಲ್ಲಿ ಕಂಡುಹಿಡಿಯೋದು ಹೆಂಗೆ ಅಂತಲೂ ಹೇಳ್ಕೊಟ್ಟೆ ಆಮೇಲೆ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಬದಲು ಒನ್ ಟೂ ತ್ರೀ ಇದ್ದಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಝೀರೋ ಬೈ ಝೀರೋ ಬಂದರೆ ಅದೇನಾರ ಕ್ವಾಡ್ರಾಟಿಕ್ ಈಕ್ವೇಷನ್ ಇದ್ದರೆ ಫ್ಯಾಕ್ಟರ್ಸ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡಿ ಫ್ಯಾಕ್ಟರ್ಸ್ ಮಾಡ್ಕೊಂಡಾಗ ಯಾವುದಾದ್ರೂ ಒಂದು ಫ್ಯಾಕ್ಟರ್ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅದಾದಮೇಲೆ ನೋಡಿ ನೆಕ್ಸ್ಟ್ ಸ್ಟೆಪ್ಪು ಈ ಥರ ರೂಟ್ ಏನಾರ ಬಂದರೆ ರ್ಯಾಷನಲೈಸ್ ಮಾಡಬೇಕು ನಿಮಗೆ ಲಿಮಿಟ್ಸಲ್ಲಿ ಇಷ್ಟೇ ಇರೋದು ಇದ್ರ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಕೊಡ್ತಾರೆ ನಾನು ನಿಮ್ಗೆ ಏನೇನು ಕೇಳಿದರೆ ಸಿ ಇ ಟಿ ಎಕ್ಸಾಮ್ಪಲ್ಲಿ ಅದನ್ನು ಆಮೇಲೆ ಮಾಡೋಣ ನೋಡಿ ಇಲ್ಲಿಗೆ ನಿಮಗೆ ಲಿಮಿಟ್ಸ್ದು ಏನು ಸಿಲೆಬಸ್ಸಲ್ಲಿತ್ತು ಅದಷ್ಟು ಮುಗಿದಿದೆ ಎಲ್ಲರಿಗೂ ನನ್ನ ವಿಡಿಯೋ ನನ್ನ ಪಾಠ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಖಂಡಿತ ಆಗಿರ್ತದೆ ಯಾಕಂದರೆ ನೀವು ನೋಡ್ತಾ ಇರತಕ್ಕಂಥ ಸಂಖ್ಯೆಗಳೇ ನಮ್ಗೆ ಹೇಳ್ತಾ ಇದೆ ಸುಮಾರು ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಇದೇ ಥರ ಹೆಚ್ಚು ಹೆಚ್ಚು ನನ್ನ ವಿಡಿಯೋನ ನೋಡಿ ಅದೇ ಥರ ನಿಮ್ಮ ಸ್ನೇಹಿತರು ಇನ್ನೂ ಎಷ್ಟೋ ಜನ ಸ್ನೇಹಿತರು ಇದ್ದಾರೆ ನಿಮಗೆ ನೀವು ಎಷ್ಟೋ ಜನಕ್ಕೆ ಇನ್ನೂ ತಲುಪಿಸಿಲ್ಲ ದಯಮಾಡಿ ಈ ಎಲ್ಲ ವಿಡಿಯೋಗಳನ್ನ ಅವ್ರಿಗೆ ತಲುಪುವಂಗೆ ನೀವು ಮಾಡಬೇಕು ಅಂತ ಕೇಳ್ಕೊತಾ ಈ ಕ್ಲಾಸ್ ಮುಗಿಸ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ